ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಹುಳಿ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಅವಲಕ್ಕಿ ಮಾಡ್ಕೊತಾರೆ ಅದರಲ್ಲಿ ಇದೊಂದು ಬಾಂಡಿಗೆ ಎಣ್ಣೆ ಹಾಕಬೇಕು ಈಗಾಗಲೇ ನಾನು ಗಟ್ಟಿ ಅವಲಕ್ಕಿನ ತೊಳೆದು ನೆನೆಯಕ್ಕೆ ಇಟ್ಟಿದ್ದೀನಿ ಸೊ ಅದು ನೀವು ಯೂಶ್ವಲಿ ಹೆಂಗೆ ನೆನೆಸ್ತೀರೋ ಹಂಗೆ ನೆನೆಸ್ಕೊಂಡು ಇಟ್ಕೊಂಡಿರಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಿಟ್ಟುಪಟೆ ಆದಮೇಲೆ ಹಸಿ ಕಡಲೆ ಬೀಜ ಹಾಕಬೇಕು ನಾನು ಯಾವಾಗೂ ಚಿತ್ರಾನ್ನ ಅವಲಕ್ಕಿ ಮಾಡಬೇಕಾದ್ರೆ ಹಸಿ ಕಡಲೆ ಬೀಜ ಫುಲ್ ಫುಲ್ ಇರೋದೇ ಹಾಕ್ತೀನಿ ಸೊ ಬಾಯಿಗೆ ಸಿಗ್ತಾ ಇದೆ ಚೆನ್ನಾಗಿರುತ್ತೆ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗ್ತಾ ಇದಕ್ಕೆ ಕಡಲೆ ಬೇಳೆ ಕರಿಬೇವು ಇದನ್ನು ಹಾಕಿ ಸಲ ಸೋಟೆ ಮಾಡಬೇಕು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೂ ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಸಲ ಫ್ರೈ ಮಾಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಸರಿಸೋಣ ಈರುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಚೆನ್ನಾಗಿರುತ್ತೆ ಅವಲಕ್ಕಿಗೆ ಸೊ ಈರುಳ್ಳಿ ಹಾಕಿ ಅದನ್ನು ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಅಷ್ಟು ಉಪ್ಪು ಸೇರಿಸಿದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಮತ್ತು ನೀವು ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈರುಳ್ಳಿ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಫ್ರೈ ಆಗಿದೆ ಈಗ ಇದಕ್ಕೆ ಅರಿಶಿನ ಪುಡಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗಾಗಲೇ ನಾನು ಹುಣಸೆ ಹಣ್ಣು ಮತ್ತು ಬೆಲ್ಲ ಎರಡನ್ನೂ ನೆನೆಸಿ ಕಿಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಸ್ಟೇಜಲ್ಲಿ ಅದು ಸೇರಿಸೋಣ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಅದಕ್ಕೆ ಈಕ್ವಲ್ ಕ್ವಾಂಟಿಟಿಯಷ್ಟು ಬೆಲ್ಲ ನೆನೆಸಿ ಕಿವುಚ್ಕೊಂಡು ಇಟ್ಕೊಂಡಿರೋದು ಅದನ್ನು ಪೂರ್ತಿ ಇದಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಿ ಅವಲಕ್ಕಿ ನಾನು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಮತ್ತು ಎರಡು ಅಥವಾ ಮೂರು ಈರುಳ್ಳಿ ಹಾಕ್ಕೊಬೋದು ಹುಣ್ಸೆಹಣ್ಣು ರಸ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅಥವಾ ಎರಡು ನಿಮಿಷದ ಕಾಲ ಬಿಟ್ಬಿಡಿ ಈರುಳ್ಳಿ ಎಲ್ಲ ಹುಣ್ಸೆಹಣ್ಣು ರಸನ ಹೇಳ್ಕೊಳತ್ತೆ ಈಗ ಇದಕ್ಕೆ ನೆನೆಸಿಟ್ಕೊಂಡಿರೋ ಅಂಥ ಅವಲಕ್ಕಿ ಹಾಕ್ಕೋಬೇಕು ನೋಡಿ ಪರ್ಫೆಕ್ಟಾಗಿ ನೆಂದಿದೆ ಅವಲಕ್ಕಿ ತುಂಬ ಮೆತ್ತ ಮೆತ್ತಗೂ ಆಗಿಲ್ಲ ಗಟ್ಟಿಯಾಗೂ ಇಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಸಿದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡೋದೇನೆ ಡಿಫ್ರೆಂಟ್ ಟೈಪ್ಸ್ ಮಾಡ್ತಾರೆ ಉಪ್ಪು ಅವಲಕ್ಕಿ ಅಂತ ಮಾಡ್ತಾರೆ ನಿಂಬೆಕಾಯಲ್ಲಿ ಮಾಡ್ತಾರೆ ಮಾವಿನಕಾಯಲ್ಲಿ ಮಾಡ್ತಾರೆ ಆ್ಯಂಡ್ ಈ ಹುಣ್ಸೆಯನ್ನಲ್ಲಿ ಮಾಡ್ತಾರೆ ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ಸಿಂಪಲ್ ರೆಸಿಪಿನೂ ನೋಡಿ ಇದೇ ಥರ ನೀವು ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು ನನ್ನ ನೋಡಿ ನೋಡಿದ್ದಕ್ಕಾಗಿ ಧನ್ಯವಾದ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಥ್ಯಾಂಕ್ ಯು